ಯಲಹಂಕ ವಿಧಾನಸಭಾ ಕ್ಷೇತ್ರದಿಂದ ಆಟೋ ರಿಪೋರ್ಟರ್ ವಿಶೇಷ ಕಾರ್ಯಕ್ರಮವನ್ನು ಶುರು ಮಾಡ್ತಾ ಇದ್ವಿ. ಯಲಹಂಕ ವಿಧಾನಸಭಾ ಕ್ಷೇತ್ರ ಸುಮಾರು 5 ವಾರ್ಡ್ಗಳನ್ನು ಒಳಗೊಂಡಿದೆ, ಹಾಗೆ ಸುಮಾರು 27 ಗ್ರಾಮ ಪಂಚಾಯಿತಿಗಳು, 3 ಹೋಬಳಿಗಳನ್ನು ಒಳಗೊಂಡಂಥ ವಿಧಾನಸಭಾ ಕ್ಷೇತ್ರ. ಇಲ್ಲಿ ಸುಮಾರು 4 ಲಕ್ಷಕ್ಕೂ ಹೆಚ್ಚು ಮತದಾರರಿದ್ದಾರೆ. ವಿಶ್ವನಾಥ್ ಹಾಲಿ ಶಾಸಕರು ಸತತವಾಗಿ 3 ಬಾರಿ ಗೆದ್ದು ಹ್ಯಾಟ್ರಿಕ್ ಶಾಸಕ ಅನ್ಸ್ಕೊಂಡಿದ್ದಾರೆ. ಈ ಬಾರಿ ಅವ್ರಿಗೆ ಗೆಲುವು ಅಷ್ಟು ಸುಲಭನ? ಮತದಾರರ ಮನಸ್ಥಿತಿ ಹೇಗಿದೆ? ಮತದಾರರು ಯಾಕೆ ವಿಶ್ವನಾಥ್ ಅವರನ್ನ ಆಯ್ಕೆ ಮಾಡ್ತಾ ಇದ್ದಾರೆ? ಈ ಬಾರಿ ಆದ್ರೆ ಏನಾದರೂ ಬದಲಾವಣೆಯನ್ನ ಬಯಸ್ತಾ ಇದ್ದಾರಾ? ಬನ್ನಿ, ನಾವು ಪ್ರತಿಯೊಬ್ಬ ಮತದಾರರ ಬಳಿ ಹೋಗಿ ಪ್ರತಿಯೊಂದು ಏರಿಯಾಗೆ, ಪ್ರತಿಯೊಂದು ಗಲ್ಲಿಗೆ, ಪ್ರತಿಯೊಂದು ವಾರ್ಡ್ಗೆ ಹೋಗಿ ಮತದಾರರ ಮನಸ್ಥಿತಿ ಏನಿದೆ ಅಂತ ತಿಳಿದುಕೊಂಡು ಬರೋಣ. ಬನ್ನಿ ಆಟೋ ರಿಪೋರ್ಟರ್. ಯಲಹಂಕದ 8 ವಾರ್ಡ್ನಲ್ಲಿ ಇದ್ದೀವಿ. ಇಲ್ಲಿನ ಜನಸಾಮಾನ್ಯರು ಏನ್ ಹೇಳ್ತಾರೆ, ಮತದಾರರು ಏನ್ ಹೇಳ್ತಾರೆ, ವ್ಯಾಪಾರಿಗಳು ಏನ್ ಹೇಳ್ತಾರೆ, ಹಾಗೆ ರೈತರು ಕೂಡ ಇದ್ದಾರೆ. ಎಲ್ಲರನ್ನು ಕೂಡ ಮಾತಾಡ್ತಾ ಹೋಗೋಣ. ಹಾಗಾದ್ರೆ ನೀವು ತುಂಬಾ ಜನ ಎಂಎಲ್ಎ ನೋಡಿದಿರಿ ಯಲಹಂಕದಲ್ಲಿ? ಯಲಹಂಕದಲ್ಲಿ ನೋಡ್ತಾನೆ ಇರ್ತೀವಿ. ಓಕೆ, ಏನೀಗ ನಿಮ್ಮ ನೀವು ನೋಡಿದಾಗ ಏನೋ ಸಮಸ್ಯೆ ಇದೆ ಕ್ಷೇತ್ರದಲ್ಲಿ? ಎಲ್ಲ ಸಮಸ್ಯೆಗೂ ಪರಿಹಾರ ಮಾಡ್ಯಾರಲ್ಲ. ಏನ್ ಮಾಡವ್ರ? ಎಲ್ಲ ರೋಡ್ ಇಂದ ಹಿಡಿದು ಸ್ಯಾನಿಟ್ರಿ ಇಂದ ಹಿಡಿದು ಎಲ್ಲದೂ ಮಾಡಿ, ಏನು ಬಾಕಿ ಏನು ಬಿಟ್ಟಿಲ್ಲ ಸದ್ಯಕ್ಕೆ. ಹೌದಾ? ಚೆನ್ನಾಗಿ ಮಾಡಿ, ಚೆನ್ನಾಗಿ ಮಾಡೋದ. ಈಗ ಈಗ ನೆಕ್ಸ್ಟ್ ಸಿ ಎಂ ಯಾರು ಆಗ್ಬೇಕು? ಸಿ ಎಂ ಯಾರು ಆಗ್ತಾರೆ ಅನ್ನೋದು ಗೊತ್ತಿಲ್ಲ. ಬಂದ ಮೇಲೆ ತಾನೆ ಈ ಕ್ಷೇತ್ರದಲ್ಲಿ ವಿಶ್ವನಾಥ್ ಬರ್ತಾರೆ, ಆ ಕ್ಷೇತ್ರದಲ್ಲಿ ಯಾರು ಬರ್ತಾರೆ? ವಿಶ್ವನಾಥ್ ಮತ್ತೆ ಗ್ಯಾರಂಟಿ ಗ್ಯಾರಂಟಿ ಬರ್ತಾರೆ ಅವರೇ. ನೀವು 40 ವರ್ಷದಿಂದ ನೋಡಿದಾಗ ಯಲಹಂಕದಲ್ಲಿ ಏನಾಗಬೇಕು, ಏನಾಗಿಲ್ಲ? ಈಗ ಎಲ್ಲ ವಿಶ್ವನಾಥ ಬಂದಮೇಲೆ ಕೆಲಸ ಅಭಿವೃದ್ಧಿಗಳು ಜಾಸ್ತಿ ಆಗಿದೆ, ಜಾಸ್ತಿ ಆಗಿದೆ. ಅವ್ರು ಬಂದ ಮೇಲೇ ಯಲಹಂಕ ಚಿತ್ರಣ ಬದಲಾವಣೆ ಆಗಿದೆ, ಚಿತ್ರಣ ಬದಲಾವಣೆ. ಓಕೆ, ಚಿತ್ರಣ ಬದಲಾಗಿದೆ. ಚಿತ್ರ ಬಸಲಿಂಗಪ್ಪ ಅವ್ರ ಸೈಟ್ ಕೊಟ್ಟಾಗಿಂದ ಏನೂ ಇರಲಿಲ್ಲ. ಇವರು ಬಂದಮೇಲೆ ಯಲಹಂಕ ಅಭಿವೃದ್ಧಿ ಮಾಡಿ ಇಲ್ಲಿ ನಮಗೆ ಮೂಲ ಸೌಲಭ್ಯಗಳನ್ನೆಲ್ಲ ಕೊಟ್ಟು ಎಲ್ಲ ಅನುಕೂಲಗಳು ಮಾಡ್ಕೊಟ್ಟಾರೆ, ಎಲ್ಲ ಮಾಡ್ಕೊತಾವ್ರೆ. ಎಲ್ಲ ಹೇಳ್ತಾ ಇದ್ರು ಪಾಪ ಇನ್ನೂ ರೋಡ್ಗಳಾಗಬೇಕು. ಈಗ 15 ವರ್ಷದಿಂದ ಅವ್ರು 3 ಸರಿ ಎಮ್ ಎಲ್ ಎ ಆಗವ್ರೆ, 3 ಸರಿ ಹಂತ ಹಂತ ಹಂತವಾಗಿ ಮಾಡ್ತಾವ್ರೆ, ಹಂತ ಹಂತವಾಗಿ ಮಾಡ್ತಾರೆ. ಇನ್ನೂ ಆಯ್ತು, ಇನ್ನೂ ಆಗಿ ಅವ್ರಿಗೆ ಮಾಡೋದು ಅಭಿವೃದ್ಧಿ ಮಾಡಬೇಕು ಅಂತ ಅವ್ರ ಕನಸಲ್ಲಿ ಐತೆ, ಅದನ್ನ ಇನ್ನೂ ಮಾಡ್ತಾರೆ, ಮಾಡೇ ಮಾಡ್ತಾರೆ. ನೆಕ್ಸ್ಟ್ ಮುಖ್ಯಮಂತ್ರಿ ಯಾರಾಗಬೇಕು? ಮುಖ್ಯಮಂತ್ರಿ ಬೊಮ್ಮಾಯಿ, ಅದ್ರ ಮೇಲೆ ಇನ್ನೂ ಏನು ಹೈಕಮಾಂಡ್ ನಾವು ಇಂತಾರೆ ಅಂತ ನಾವು ಹೇಳೋಕ್ಕಾಗಲ್ಲ. ಹೈಕಮಾಂಡ್ ಏನು ತೀರ್ಮಾನ ಮಾಡ್ತದೆ ಅದನ್ನು. ಕುಮಾರಸ್ವಾಮಿ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಕುಮಾರಸ್ವಾಮಿ ಬಗ್ಗೆ, ಪಳನಿಸ್ವಾಮಿ ಬಗ್ಗೆ ನಮಗೇನು ಅಂತ ಇದಿಲ್ಲ. ಈಗ ಹೇಳ್ದಲ್ಲ, ಇಲ್ಲಿ ಬಿ ಡಿ ಪಕ್ಕದಲ್ಲಿ ಬಿ ಡಿ ಆಗ ನಮ್ಮ ಎಲ್ಲ ಜಮೀನುಗಳು ಕುಮಾರಸ್ವಾಮಿ ಮಾಡಿದ್ದೆ ಇಲ್ಲಿ ನಮಗೆ ಎಫೆಕ್ಟ್ ಆಯಿತು. ಅವ್ರು ಮಾಡಿದ್ದು ಶ್ರೀರಾಮ್ ಕಾರಂತ ಮಾಡಿ, ಇವಾಗ ನಾನು ಮಾಡಿದ್ದು ಮಾಡಿಲ್ಲ ಅಂತಾರೆ, ಅವ್ರು ಮಾಡಿದ್ದೆ ಇಲ್ಲಿ ಎಫೆಕ್ಟ್ ಆಯಿತು. ಈ ಲೇಔಟ್ಗಳು, ಜಮೀನುಗಳ ವಿಚಾರದಲ್ಲೆಲ್ಲ ಎಮ್ ಎಲ್ ಎ ಕಡೆಯವರೇ ತುಂಬ ಒತ್ತುವರಿ ಅದು ಇದು ಮಾಡಿದ್ದಾರೆ ಅಂತ ತುಂಬ ಆಪತ್ತೆಗಳು ಬರ್ತಾ ಇದೆ. ಅದು ಗ್ರೂಪ್ ಮಾಡಬೇಕಲ್ಲ. ಈಗ ಎಮ್ ಎಲ್ ಎ ಮಾಡೋರೆ, ಯಾರು ಮಾಡೋರೆ, ಎಮ್ ಎಲ್ ಎ ಕಡೆಯವ್ರು ಮಾಡೋರು ಅಂತ ಗ್ರೂಪ್ ಮಾಡಬೇಕಲ್ಲ. ನಾವು ಏನು ಬೇಕಾದ್ರೂ ಹೇಳ್ಬೋದು. ಓಕೆ, ಅಲ್ಲ ನಾವು ಏನು ಬೇಕಾದ್ರೂ ಹೇಳಿ ಗ್ರೂಪ್ ಮಾಡಿ ಇಂಥವ್ರು ಮಾಡೋರೆ, ಎಮ್ ಎಲ್ ಎ ಕಡೆಯವ್ರು ಮಾಡೋರು ಅಂತ ನಾವು ಹೇಳ್ಬೋದು. ಅದು ಗ್ರೂಪ್ ಇಲ್ಲ. ಈಗ ನಮಗೆ ಗೊತ್ತಿದ್ದಂಗೆ ಇದೆ, ಸುತ್ತಮುತ್ತ ಯಾರು ಎಮ್ ಎಲ್ ಎ ಅವ್ರದ್ದು ಜಮೀನುಗಳು ಇಲ್ಲ, ಏನೂ ಇಲ್ಲ. ನೀವು ಈ ಬಾರಿ ಏನು ಪಕ್ಷ ನೋಡಿ ವೋಟ್ ಹಾಕ್ತೀರೋ? ವ್ಯಕ್ತಿ ನೋಡಿ, ವ್ಯಕ್ತಿ ನೋಡಿ, ವ್ಯಕ್ತಿ ನಮ್ದು. ಯಾಕಂದ್ರೆ ವಿಶ್ವನಾಥ್ ಬಿಜೆಪಿಯಿಂದ ಸ್ಪರ್ಧೆ ಮಾಡಲಿ ಬಿಡಲಿ, ಹಾಕೋದು ವಿಶ್ವನಾಥ್ಗೆ. ವಿಶ್ವನಾಥ್ ಸೊ ಈಗ ನಾವು ಯಲಹಂಕ ವಿಧಾನಸಭಾ ಕ್ಷೇತ್ರದ ಚಿಕ್ಕ ಬೆಟ್ಟಹಳ್ಳಿ ಈ ಒಂದು ಪ್ರದೇಶದಲ್ಲಿದ್ದೀವಿ. ಇಲ್ಲಿನ ಜನಸಾಮಾನ್ಯರು, ಮತದಾರರು ಯಾರ ಬಗ್ಗೆ ಒಲವನ್ನ ವ್ಯಕ್ತಪಡಿಸ್ತಾರೆ ಅನ್ನೋದನ್ನ ಕೇಳೋಣ. ಹೇಳಿ ಸರ್, ಹೇಗಿದೆ ಸರ್ ಚುನಾವಣೆ? ಹಂಗಾಗಿ ಏನಂತಂದ್ರೆ, ಒಲವಿದೆ ಅಂತಂದ್ರೆ ಇಲ್ಲಿ ಓಸಲ್ಲಿ ಹನುಮಂತೇಗೌಡರು ನಿಂತಿದ್ರು. ಹಂಗಾಗಿ ಅವರು ಬಂದು 15 ದಿವಸದಲ್ಲಿ ಬಂದು ನಿಂತಾಗ 80,000 ಮತ ಅವರು ಪಡ್ಕೊಂಡಿದ್ರು. ಹಂಗಾಗಿ ಈ ಬಾರಿ ಅವರು 45 ದಿವಸದಿಂದ 60 ದಿವಸ ಮುಂಚೆನೇ ಬಂದಿದ್ದಾರೆ. ಹಂಗಾಗಿ 17 ಗ್ರಾಮ ಇದೆ, ಅದು ಬಿ ಡಿ ಎಗೆ ಒಳಪಟ್ಟಿದ್ರಿಂದ ಯಾವ ಹಳ್ಳಿ ಕಡೆನೇ ಹೋಗ್ರಿ. ಯಲಹಂಕ ಉಳಿಸಿ ಅಂತ ಹಾಕೊಂಡಿದ್ದೀರಲ್ಲ,
ಎಂ ಎಲ್ ಎ ಮೂರು ಬಾರಿ ಗೆದ್ದಿದ್ದಾರೆ, ಒಳ್ಳೆ ಕೆಲಸ ಮಾಡಿದ್ದಾರೆ ಅಂತ ಹೇಳ್ತಾರಲ್ಲ, ಏನು ಯಲಹಂಕನ ಆ ಮಟ್ಟಿಗೆ ಹಾಳು ಮಾಡಿದಾರೆ? ಅಲ್ಲ, ಅವರವರ ಲೀಡರ್ಗಳು ಹೇಳ್ಕೊಂಬೋದು ಅಷ್ಟೇ, ಯಾವ ಅಭಿವೃದ್ಧಿನೂ ಅವ್ರು ನಮ್ಗೆ ಕಂಡಂಗೆ ಯಾವ್ದು ಮಾಡಿಲ್ಲ ಸರಿ. ಅವರವ್ರ ಲೀಡರ್ಗಳು ಹೇಳ್ಕೊಂಬೋದು, ಇವಾಗ ನಮ್ಮ ಲೀಡರ್ ಬಗ್ಗೆ ನಾವು ಮಾತಾಡಂತೆ, ಅವ್ರ ಲೀಡರ್ ಬಗ್ಗೆ ಅವ್ರು ಮಾತಾಡಂತಾರೆ. ಕೆಲಸ ಅಂತ ವ್ಯಕ್ತಿಗೆ ನಾವು ಒಂದು ಒಂದು ಮತನೂ ನಾವು ಅವ್ರಿಗೆ ನೀಡಬೇಕು. ಈ ಬಾರಿ 100% ಎಂ ಮುನಿಯಾಗೌಡರು ಯಲಹಂಕ ಕ್ಷೇತ್ರದಲ್ಲಿ ಜಯಶ್ರೀಲಾಗಿ ಬರ್ತಾರೆ, 50,000 ಲೀಡಲ್ಲಿ ಗೆಲ್ತಾರೆ. ಹೇಳಿ ಯಜಮಾನ್ರೆ, ಈಗ ನಂತರ ಮುನಿಯಾಗೌಡರಿಗೆ ಯಾಕೆ ಓಟ್ ಕೊಡಬೇಕು ಸರ್? ಈಗ ಒಳ್ಳೆ ಕೆಲಸ ಯಾರು ಮಾಡ್ತಾರೋ ಅವ್ರಿಗೆ ಓಟ್ ಹಾಕ್ಬೇಕಲ್ವಾ? ಇವಾಗ ರಾಜ್ಯದಲ್ಲಿ 225 ಜನ ಎಮ್ ಎಲ್ ಎಗಳು ಹೋಗ್ಬಿಡ್ತಾರೆ. ನಾನು ಎಮ್ ಎಲ್ ಎ ಆದರೆ ನಮ್ಮ ಕ್ಷೇತ್ರದಲ್ಲಿ ನಾವು ಕೆಲಸ ಮಾಡಬೇಕು, ನೀವು ಎಮ್ ಎಲ್ ಎ ಆದರೆ ನಿಮ್ಮ ಕ್ಷೇತ್ರದಲ್ಲಿ ನೀವು ಕೆಲಸ ಮಾಡಬೇಕು. 225 ಜನ ಎಮ್ ಎಲ್ ಎಗಳು ಯಾರಿದ್ರೆ ಅವ್ರ ಕ್ಷೇತ್ರದಲ್ಲಿ ಅವ್ರವ್ರ ಅಭಿವೃದ್ಧಿ ಮಾಡಬೇಕಲ್ವ? ಅದಕ್ಕೆ ಜನ ಓಟ್ ಹಾಕೋದಲ್ವ? ಒಳ್ಳೆ ಕೆಲಸ ಮಾಡಿ ಅಂತೇಳಿ ಓಟ್ ಹಾಕ್ತಾರೆ ಹೊರತು ಕೆಟ್ಟ ಕೆಲಸ ಮಾಡಿ ಅಂತ ಯಾರು ಓಟ್ ಹಾಕಕ್ಕೆ ಇಷ್ಟಪಡಲ್ಲ. ಯಜಮಾನ್ರೆ, ಈಗ ನಿಮಗೆ ವ್ಯಕ್ತಿ ಇಂಪಾರ್ಟೆಂಟಾ ಪಕ್ಷ ಇಂಪಾರ್ಟೆಂಟಾ? ವ್ಯಕ್ತಿ ಇಂಪಾರ್ಟೆಂಟ್ ಸರ್, ವ್ಯಕ್ತಿ ಇಂಪಾರ್ಟೆಂಟ್. ನಮಗೆ ಮುನಿಯಾಗೌಡರು ಒಳ್ಳೆ ವ್ಯಕ್ತಿ ಅಂತ ನಮ್ಗೆ ಅನಿಸಿದೆ. ಅವರು ಒಳ್ಳೆ ಎಲ್ರಿಗೂ ಹೆಲ್ಪ್ ಮಾಡಿದ್ದಾರೆ, ಹಾಸ್ಪಿಟ್ಲ್ ಇರ್ಬೋದು, ಇನ್ನೊಂದು ಅವ್ರಿಗೆ ಕೆಲಸಗಳು ಕೊಡಿಸೋದಿರ್ಬೋದು, ಎಲ್ಲ ಮಾಡಿದ್ದಾರೆ ಅಂತ ನಮಗೆ ಮಾಹಿತಿಗಳಿದೆ. ಅದ್ರ ಪ್ರಕಾರವಾಗಿ ನೋಡಿ ನಾವು ಅವ್ರನ್ನ ಆಯ್ಕೆ ಮಾಡ್ಕೊಳ್ಳೋಣ ಅಂತ ಮುನಿಯಾಗೌಡರನ್ನ ಆಯ್ಕೆ ಮಾಡ್ಕೊಳ್ಳೋಕೆ ಅದು ಒಪ್ಪಿಕೊಂಡಿದ್ದೀವಿ. ಕುಮಾರಸ್ವಾಮಿ ಈ ಬಾರಿ ಮುಖ್ಯಮಂತ್ರಿ ಆಗ್ತಾರಾ, ವಿಶ್ವಾಸ ಇದೆಯಾ? 100% ಸರ್, 100%, 100%, 110% ಕುಮಾರಸ್ವಾಮಿನೇ ಮುಖ್ಯಮಂತ್ರಿ ಆಗೋದು. ಮುಖ್ಯಮಂತ್ರಿ ಹೌದು ಸರ್. ಯಾಕೆ ಕಾಂಗ್ರೆಸ್ ಅಭ್ಯರ್ಥಿ? ಕಾಂಗ್ರೆಸ್ ಇನ್ನು ಅಭ್ಯರ್ಥಿ ಅಂತ ಆಗಿಲ್ಲಲ್ಲ ಸರ್. ಇಲ್ಲ, ಇಲ್ಲಿ ಯಾರು ನಮ್ಗೆ ಗೊತ್ತಿಲ್ಲ. ನಮ್ಗೆ ಗೊತ್ತಿರೋದು ಮುನಿಯಾಗೌಡರೊಬ್ಬರೇ, ಅವ್ರನ್ನೇ ಗೆಲ್ಸ್ಕೊಬೇಕಂತ ನಾವೆಲ್ಲ ತೀರ್ಮಾನ ಮಾಡಿದ್ದೀವಿ. ನಮಗೆ ಕುಮಾರಣ್ಣವರು ಮತ್ತು ದೇವೇಗೌಡರು ಇಡೀ ದೇಶದಲ್ಲಿ ನಮ್ಮ ಕರ್ನಾಟಕವನ್ನು ಬೆಳೆಸಿದವರು ದೇವೇಗೌಡರು. ನಿಜವಾಗ್ಲೂ ಅವ್ರ ಬಡವ್ರ ಬಗ್ಗೆ ಕರುಣೆ ಇದೆ, ಬಡವ್ರ ಬಗ್ಗೆ ಎಲ್ಲ ರೀತಿಯಾದಂಥ ಅನುಕಂಪ ಇದೆ, ಬಡವ್ರನ್ನ ಮತ್ತು ರೈತರ ಬೆನ್ನೆಲುಬವರು. ಅಂಥ ವ್ಯಕ್ತಿಗಳ ಬೆಳೆಸ್ತೇನೆ ನಾವು. ಇನ್ಯಾರನ್ನ ಬೆಳೆಸ್ಬೇಕು? 40% ಅವರು ಬೆಳೆಸ್ಬೇಕಾ? ಕೂಲಿ, GST ಎಲ್ಲನೂ ಏರ್ಮಿಸ್ಬಿಟ್ಟು ಇವರು ಇವತ್ತು ಬಡವ್ರು ಎಲ್ಲಿ ಬದುಕಬೇಕು? ಶಿಕ್ಷಣ, ಆರೋಗ್ಯ ಮತ್ತು ಉದ್ಯೋಗ ಇಷ್ಟನ್ನು ಒದಗಿಸೋವಂಥ ವ್ಯಕ್ತಿಗಳು ಯಾರಿದ್ದಾರೆ? ಯಾರಿಗೆ ಕೊಡ್ಬೇಕು ನಾವು? ಈ ಸಾಮಾನ್ಯ ಜನರ ಬದುಕನ್ನು ಬೆಳಗಿಸುವಂಥ JDS ಪಕ್ಷ ಬಂದು ನಮ್ಮ ನಾಡನ್ನು ಬೆಳಗಲಿ ಅಂತ ನಾನು ಆಸೆ ಬಿಟ್ಟೆ. ಈ ಲೇಔಟಿಗೆ ಬಂದು 23 ವರ್ಷ ಆಯಿತು. ಈ ಲೇಔಟ್ಗೆ ಅಲ್ಲಿ ಕೇಂದ್ರದಲ್ಲಿ ಏನಾಗಬೇಕು ಅದೇ ಇನ್ನೂ ಎಲ್ಲ ಅದಿಗೆ ಗೊತ್ತಿದ್ದಂಗೆ ಕಂಪ್ಲೀಟಾಗಿ ಒಂದೊಂದು ಆಗ್ತಾ ಇದೆ. ಅವಾಗ ಏನು ಇರಲಿಲ್ಲ, ಈಗ ಎಲ್ಲದನ್ನು ಇದು. ನಾನು ಇಲ್ಲಿ ಜೂನಿಯರ್ ಕಾಲೇಜಲ್ಲಿ ನಾನು ಟೀಚರಾಗಿದ್ದೆ. ಆವಾಗ ಅಲ್ಲಿ ಏನೂ ಇರಲಿಲ್ಲ, ಅದು ಎಲ್ಲದನ್ನು ಅಭಿವೃದ್ಧಿಪಡಿಸಿ ಇದು ಚೆನ್ನಾಗಿ ಇದನ್ನು ಮಾಡಿದ್ದಾರೆ. ಅದ್ರ ಬಗ್ಗೆ ಏನೂ ಎರಡು ಮಾತು ಏನಾಗಬೇಕು ಇನ್ನೂ ಇಲ್ಲ. ಈ ಸದ್ಯದ ಪರಿಸ್ಥಿತಿಯಲ್ಲಿ ನಾನೇನೋ ಕಾಣೋದು ಎಂತ ಎಲ್ಲ ಮಾಡೋರು ಹೌದು ಮಾಡ್ತಾರೆ, ಎಲ್ಲ ಮಾಡೋರು ಮಾಡಿದ್ದಾರೆ, ಮಾಡ್ತಾನೂ ಇದ್ದಾರೆ. ಏನು ಮಾಡಂಗೇ ಇಲ್ಲ, ಈ ಬೇಕಾಗಿಲ್ಲ, ಇನ್ನೇನು ಬೇಕಾಗಿಲ್ಲ ನಮ್ಗೆ ಇಲಾಖೆಗೆ. ಇಲ್ಲ, ಬೇಕು ಅದ ಒಂದು ಎಸೆನ್ಷಿಯಲ್, ಅದ ಟೈಮ್ ಬೀಯಿಂಗ್, ಅದು ಏನೇನು ಬೇಕಾಗುತ್ತೆ ಅನ್ನೋದನ್ನು ನೋಡಿದ್ರೆ ಆಗುತ್ತೆ ಅಂತ ತುಂಬ ಸಂತೋಷ. ಎಲ್ಲ ಇದು ಮಾಡ್ತಾರೆ. ನೀವು ಟೀಚರ್ ಆಗಿದ್ರಿ ಅಂತ ಹೇಳ್ತಾ ಇದ್ರಿ, ಮೋದಿ ಬಗ್ಗೆ ಏನು ನಿಮ್ಮ ಅಭಿಪ್ರಾಯ? ಮೋದಿ ಬಗ್ಗೆ ಸರ್ ಅದೆಲ್ಲ ಜನರೆಲ್ಲ ಇದನ್ನ ಅವ್ರ ಬಗ್ಗೆ ನನ್ನ ಅಭಿಪ್ರಾಯ ಒಂದೆಲ್ಲ ಎಲ್ಲರದ್ದು ಟೋಟಲ್ ಅವ್ರ ಇದನ್ನಿದೆ ಪ್ಲಸ್ ಪಾಯಿಂಟ್ ಎಲ್ಲ ಪ್ಲಸ್ ಪಾಯಿಂಟ್. ಯಲಹಂಕ ವಿಧಾನಸಭಾ ಕ್ಷೇತ್ರದಲ್ಲಿ ಪ್ರತಿ ಬಾರಿಯೂ ಕೂಡ ತ್ರಿಕೋನ ಸ್ಪರ್ಧೆ ಏರ್ಪಡುತ್ತೆ. ಇಲ್ಲಿ BJP 3 ಬಾರಿ ಗೆದ್ದಿದ್ರೆ ಕಳೆದ 3 ಬಾರಿನೂ ಕೂಡ ಸೆಕೆಂಡ್ ಪ್ಲೇಸ್ನಲ್ಲಿ JDS ಬಂದಿರತಕ್ಕಂಥದ್ದು, ಹಾಗೆ ಲಾಸ್ಟ್ ಪ್ಲೇಸ್ 3ನೇ ಪ್ಲೇಸಲ್ಲಿ ಕಾಂಗ್ರೆಸ್ ಇರ್ತಕ್ಕಂಥದ್ದು. ಪ್ರಮುಖವಾಗಿ ಇಲ್ಲಿ ನಮ್ಮ ಮಾತಿನ ಮಧ್ಯೆ JDS ಕಾರ್ಯಕರ್ತರು ಕೂಡ ಬಹಳಷ್ಟು ಜನ ಸಿಕ್ಕಿದ್ದಾರೆ. ಇಲ್ಲಿ JDS ಮುಖಂಡರು ಕೃಷ್ಣಪ್ಪ, ನಿವೃತ್ತ ಪೊಲೀಸ್ ಆಫೀಸರ್. ಸರ್, ನಾವಿವತ್ತು ಇಲ್ಲಿ ಚಿಕ್ಕಪೇಟೆಗೆ ಕ್ಯಾನ್ವಾಸ್ಗೋಸ್ಕರ ಬಂದಿದ್ದೀವಿ. ನೀವು ಸರ್ವೆ ಮಾಡ್ಲಿಕ್ಕೆ ಏನೋ ಬಂದಿರಬೇಕು ಅಂತ ಅನ್ಸುತ್ತೆ. ಬಹಳ ಸಂತೋಷ ಆಯಿತು. ಏನೇನು ಕೇಳಿದಿರೋ ಗೊತ್ತಿಲ್ಲ, ಎಲ್ಲೆಲ್ಲಿ ಏನೇನು ಹೇಳಿದಾರೋ ಗೊತ್ತಿಲ್ಲ ನಮಗೆ. ಇಲ್ಲಂತೂ ತುಂಬ ಚೆನ್ನಾಗಿದೆ, ಚಿಕ್ಕಪೇಟೆಯಲ್ಲಿ ತುಂಬ ಚೆನ್ನಾಗಿದೆ. ಲಾಸ್ಟ್ 3 ಟೈಮು ಕೂಡ JDS ಸೆಕೆಂಡ್ ಪ್ಲೇಸ್ ಇಲ್ಲಿ. ಹೌದು, ಖಂಡಿತ 3 ಟೈಮು ಸಹ ಸೆಕೆಂಡ್ ಪ್ಲೇಸ್ ಬಂದಿದೆ. ನಾನಿಲ್ಲಿ ಅಧ್ಯಕ್ಷ ಆಗಿದ್ದೀನಿ, JDS ಅಧ್ಯಕ್ಷ ಆಗಿ ಇವತ್ತು ಮುನಿಯಾಗೌಡರು ಅಭ್ಯರ್ಥಿಯಾಗಿ ಬಂದಿದ್ದಾರೆ. ನಾವಿವತ್ತು ಮುನಿಯಾಗೌಡರಿಗೆ ಭಾಳ ಬೆಂಬಲವಾಗಿ ನಿಂತು ಎಲ್ಲ ಕಡೆ ಕ್ಯಾನ್ವಾಸ್ ಮಾಡ್ತಾ ಇದ್ದೀವಿ. ಇವತ್ತು ಚಿಕ್ಕಪೇಟೆಯಲ್ಲಿ ತುಂಬ ಚೆನ್ನಾಗಿದೆ ಇಲ್ಲಿ,
ಯಾಕೆಂದ್ರೆ ಇಲ್ಲಿರೋ ಸಮಸ್ಯೆಗಳನ್ನ ನೀವೇನಾದ್ರೂ ಕೇಳಿದ್ರೆ ಪಬ್ಲಿಕ್ನ ಎಲ್ಲರನ್ನು ಕೇಳಿ. ಇಲ್ಲಿ ಒಳಗಡೆ ರಸ್ತೆಗಳು ಸರಿ ಇಲ್ಲ, ಕುಡಿಯೋ ನೀರಂತೂ ಇಲ್ಲಕ್ಕೆ ಇಲ್ಲ ಬಿಡಿ. ಇಲ್ಲಿ ಕಾವೇರಿ ನೀರು ಕೊಟ್ಟೇ ಇಲ್ಲ, ಬಿ ಬಿ ಎಂ ಪಿ ಬಂದು ಎಷ್ಟೋ ವರ್ಷಗಳಾಗೋಗಿದೆ ಇಲ್ಲಿ. ಸರ್, ಈಗ ಹೇಳ್ತೀರಿ ಬಿ ಡಿ ಅಧ್ಯಕ್ಷರು ಬೇರೆ ಆಗಿದ್ದಾರೆ, ವಿಶ್ವನಾಥ್ ಅವರು ತುಂಬ ಒಳ್ಳೆ ಕೆಲಸಗಳು ಮಾಡಿಸಿದ್ದಾರೆ, ಒಳ್ಳೆ ರಸ್ತೆಗಳು, ಚರಂಡಿಗಳು, ನೀರು ಎಲ್ಲ ತುಂಬ ಬೇಜಾನ್ ಕೊಟ್ಟಿದ್ದಾರಂತಲ್ಲ. ಇಲ್ಲ, ಖಂಡಿತ ಸಾಧ್ಯ ಇಲ್ಲ. ಅದನ್ನು 15 ವರ್ಷದಿಂದ ನಮ್ಮ ಶಾಸಕರು ಏನಿದ್ದಾರೆ ಅವರು ಯಾವುದೇ ಪ್ರಯತ್ನ ಮಾಡಿಲ್ಲ. ಇಲ್ಲಿ ಖಂಡಿತ ಮಾಡ್ಬೋದಾಗಿತ್ತು. ಬೇಕಾದಷ್ಟು ಇಲ್ಲಿ ಬಡವರು ಇರುವಂಥದ್ದು, ಮಿಡ್ಲ್ ಕ್ಲಾಸ್ ಪೀಪಲ್ ಇರುವಂಥ ಜಾಗ ಇಲ್ಲಿ. ಅವ್ರು 3 ಸಾರಿ ಗೆದ್ದು ಬಂದಿದ್ರು ಸಹ ಈ ಭಾಗಕ್ಕೆ ಏನಾದರೂ ಒಂದು ಕೆಲಸಗಳನ್ನ ಮಾಡಿಕೊಡ್ಬೋದಾಗಿತ್ತು, ಇವತ್ತು ಮಾಡಲಿಲ್ಲ ಅವರು. ಯಾಕೆ ಕುಮಾರಸ್ವಾಮಿ ಅವ್ರಿಗೆ ಓಟ್ ಹಾಕ್ಕೊಡ್ಬೇಕು ಅದು ಹೇಳ್ತಾ ಇದ್ದಾರೆ. ನೀವು ಪಬ್ಲಿಕ್ನ ಕೇಳಿ ಗೊತ್ತಾಗತ್ತೆ. ನಾವು ಯಾಕೆಂದ್ರೆ ಕ್ಯಾನ್ವಾಸ್ ಮಾಡಿದಾಗ ಸುಮಾರು ಜನ ನಮ್ಮ ಜೊತೆ ಮಾತಾಡ್ತಾ ಇದ್ರು, ಇದು ಮುಸ್ಲಿಮ್ಸ್ ಏರಿಯಾ, ನಾವು ಯಾಕೆ ಕೊಡಬೇಕು ಅಂತೇನೋ ಹೇಳ್ತಾರೆ ಶಾಸಕರು ಅಂತ ಹೇಳ್ತಾ ಇದ್ದಾರೆ ಇಲ್ಲಿ. ಅದೆಷ್ಟು ನಿಜ ಎಷ್ಟು ಸುಳ್ಳು ಅನ್ನೋದು ನೀವು ಜನಗಳಿಗೆ ಕೇಳಬೇಕಾಗತ್ತೆ. ಸೊ ಇದು ಜನಸಾಮಾನ್ಯರು, ಜೆ ಡಿ ಎಸ್ ಪ್ರಮುಖರ ಮಾತು. ಹೇಳಿ ಸರ್, ಎಷ್ಟು ವರ್ಷದಿಂದ? 35 ವರ್ಷದಿಂದ. ಹೇಳಿ, ವಿಶ್ವನಾಥ್ ಅವ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? 3 ಬಾರಿ ಶಾಸಕರಾಗಿದ್ದಾರೆ. ಈಗ ಕಾಂಗ್ರೆಸ್ ಅವರು ಗ್ಯಾರಂಟಿ ಕೊಟ್ಟಿದ್ದಾರೆ, ಅಧಿಕಾರಕ್ಕೆ ಬಂದ್ರೆ 10 ಕೆಜಿ ಅಕ್ಕಿ ಉಚಿತ, 200 ಯೂನಿಟ್ ವಿದ್ಯುತ್ ಉಚಿತ, 2,000 ರೂಪಾಯಿ ಮನೆಗೆ ಪ್ರತಿ ಗೃಹಿಣಿಗೆ, ಈ ತರ ಎಲ್ಲ ಬಂಪರ್ ಯೋಜನೆಗಳು ಕೊಟ್ಟಿದ್ದಾರಲ್ಲ. ಯೋಜನೆ ಕೊಟ್ಟಿದ್ದಾರೆ, ಅದು ಎಲ್ಲ ಕೊಡೋದು ಡೌಟೆ. ಅದನ್ನು ಒಂದು ಕೊಡ್ಬೋದಷ್ಟೇ, ಎಲ್ಲ ಕೊಡೋದು ಡೌಟೆ. ಎಲ್ಲ ಕೊಡೋದು ಡೌಟ್. ನಿಮ್ಮ ಫೇವ್ರೇಟ್ ಸಿ ಎಂ ಯಾರು? ನಮ್ಮದು ಸಿ ಎಂ ಬಂದು ಬೊಮ್ಮಾಯಿ. ಬೊಮ್ಮಾಯಿ ಫೇವ್ರೇಟ್ ಸಿ ಎಂ? ಮಾಡ್ಕೊಂಡಿದ್ಯಾ ಸರ್? ನಾನು ಮೆಕ್ಯಾನಿಕಲ್ ವರ್ಕ್ ಇದೆ ಸರ್. ಮೆಕ್ಯಾನಿಕಲ್ ವರ್ಕ್? ನಾನು 10 ವರ್ಷದಿಂದ ಕಾಂಗ್ರೆಸ್ನಲ್ಲಿ ಕೆಲಸ ಮಾಡ್ಕೊಂಡಿದ್ದೆ. ನಾನು ಪೋಸ್ಟ್ಗೂ ಲೆಟರ್ಗಳು ಹಾಕಿದ್ದೆ, ನನಗೆ ಇನ್ನೂ ರೆಸ್ಪಾನ್ಸ್ ಮಾಡಿಲ್ಲ ಅವರು. ಸರ್, ನಾನು ವಾರ್ಡ್ ಅಧ್ಯಕ್ಷ ಅಂತ ಒಂದು ಲೆಟರ್ ಹಾಕಿದ್ದೆ, ನಾನು ವಾರ್ಡ್ ಅಧ್ಯಕ್ಷ ನನಗೆ ಪೋಸ್ಟ್ ಕೊಡಿ ಅಂತ. ನನಗೆ ಗೋಪಾಲಕೃಷ್ಣ ಅವರು ಇರಲಿ, ಯಾರನ್ನ ಇರಲಿ, ಇನ್ನೋರ್ಗೂ ಏನೂ ರೆಸ್ಪಾನ್ಸ್ ಮಾಡಿಲ್ಲ. ಅದಕ್ಕೆ ಅಣ್ಣವ್ರು ಬಂದರು. ನೀವು ಪೋಸ್ಟ್ ಕೊಟ್ಟಿಲ್ಲ ಅಂತ ಹೇಳ್ಬಿಟ್ಟು ಪಕ್ಷ ಚೇಂಜ್ ಮಾಡಿದ್ದೀವಿ ಸರ್. ಕೆಲಸ ಮಾಡಿದ್ದೀನಿ ಸರ್, 10 ವರ್ಷ ನಾನು ಕೆಲಸ ಮಾಡಿದ್ದೀನಿ. ಅಧಿಕಾರ ಬೇಕು. ಇವಾಗ ಯಾರು ಅಧಿಕಾರದಲ್ಲಿ ಒಳ್ಳೆಯವ್ರು ಇದ್ದಾರೆ ಅವ್ರಿಗೆ ಸಪೋರ್ಟ್ ಮಾಡಲೇ ಅಲ್ಲ ಬೇಕಲ್ಲ ಸರ್. ನಾವು ಅಂದ್ರೆ ನಮ್ಮ ಮುನೇಗೌಡ ಬಂದಿದ್ದಾರೆ, ಒಳ್ಳೆ ಅಭಿವೃದ್ಧಿ, ಅವ್ರಿಗೆ ಸಪೋರ್ಟ್ ಮಾಡಿ ಕೆಲಸನ ಅಂತ ಮಾಡ್ತಾ ಇದ್ದೀವಿ ಸರ್. ಆಟೋ ರಿಪೋರ್ಟರ್ ಅಂತ? ಓ, ಆಟೋ ರಿಪೋರ್ಟರ್. ಆಟೋ ರಿಪೋರ್ಟರ್ ಅಂತ ನೀವು ಆಟೋದಲ್ಲಿ ಬರಬೇಕು. ಆಟೋ ರಿಪೋರ್ಟರ್ ಜೊತೆ ಇವತ್ತು ಯಲಹಂಕ ಶಾಸಕ ಎಸ್ ಆರ್ ವಿಶ್ವನಾಥ್ ಅವರು ಜಾಯ್ನ್ ಆಗಿದ್ದಾರೆ. ಅವ್ರನ್ನ ಆಟೋದಲ್ಲೇ ಕರ್ಕೊಂಡು ಹೋಗ್ತೀನಿ, ಕೆಲವೊಂದು ಏರಿಯಾಗಳನ್ನು ನೋಡೋಣ, ಯಾವ ರೀತಿ ಡೆವಲಪ್ ಆಗಿದೆ, ಏನಾಗಬೇಕಾಗಿದೆ ಅನ್ನೋದನ್ನ ಎಲ್ಲಾನು ಕೂಡ, ಪ್ರತಿಯೊಂದು ಕ್ಷೇತ್ರದ ವಿಚಾರ ಆಗಿರ್ಬೋದು, ಎಲೆಕ್ಷನ್ ಕಾವು, ಇದೆಲ್ಲದರ ಬಗ್ಗೆನೂ ಮಾತಾಡೋಣ ಸರ್. ದಯವಿಟ್ಟು ಪ್ಲೀಸ್. ಓಡಿಸೋದಾ? ಏನು ಓಡಿಸ್ತೀರಾ ಸರ್? ಆಟೋ ರಿಪೋರ್ಟರ್ ಜೊತೆ ಎಸ್ ಆರ್ ವಿಶ್ವನಾಥ್ ಯಲಹಂಕ ಶಾಸಕರು ಕೂಡ ಜಾಯ್ನ್ ಆಗಿದ್ದಾರೆ. ಸರ್, ಆಟೋದಲ್ಲಿ ಎಷ್ಟು ವರ್ಷ ಆಯ್ತು ಸರ್ ಓಡಾಡಿ? ನಾನು ಓಡಾಡ್ತೀನಿ, ಯಾಕಂದ್ರೆ ನಮ್ಮ ಜನರಲ್ ಸೆಕ್ರೆಟರಿನೇ ಆಟೋ ಶಿವ ಅಂತೇಳಿ, ಆಟೋ ಅಸೋಸಿಯೇಷನ್ ಅಧ್ಯಕ್ಷರು. ಸೊ ನಾನು ಇಲ್ಲಿ ಯಲಹಂಕದಲ್ಲಿ ಹೋದಾಗ ಅವ್ರ ಜೊತೆ ಆಟೋದಲ್ಲೇ ಓಡಾಡೋದು ನಾನು. ಸ್ವಲ್ಪ ಅಂದರೆ ಒಂದು 15 ದಿನಕ್ಕೆ ಒಂದ್ಸರಿ ಆದರೂ ಆಟೋದಲ್ಲಿ ಒಂದು ಹೋಗ್ತೀನಿ, ಮತ್ತೆ ಆಟೋ ನಾನು ಓಡಿಸ್ತೀನಿ. ಓಡಿಸ್ತೀನಿ? ಹಾಂ, ಓಡಿಸ್ತೀನಿ. ಸರ್, ಹೇಗೆ ನಡೀತಾ ಇದೆ ಎಲೆಕ್ಷನ್ನು? ಎಸ್ ಆರ್ ವಿಶ್ವನಾಥ್ ಹ್ಯಾಟ್ರಿಕ್ ಹೀರೋ ಆಗ್ಬಿಟ್ಟಿದ್ದಾರೆ, ಹ್ಯಾಟ್ರಿಕ್ 3 ಬಾರಿ ಗೆದ್ದು ಯಲಹಂಕ ಕ್ಷೇತ್ರಕ್ಕೆ ಹ್ಯಾಟ್ರಿಕ್ ಶಾಸಕ. ಸರ್, ನಾನು ಎಲೆಕ್ಷನ್ ಕ್ಯಾನ್ವಾಸ್ ಅಂತಲ್ಲ, ರೆಗ್ಯುಲರ್ ಆಗಿ ನಾನು ಆಕ್ಟಿವ್ ಆಗಿರ್ತೀನಿ. ಬೆಳಗ್ಗೆಯಿಂದ ಸಂಜೆವರೆಗೂ ಕ್ಷೇತ್ರ ಸುತ್ತೀನಿ, ಆಫೀಸ್ಗಳು ಸುತ್ತೀನಿ. ಈಗ ಚುನಾವಣೆ ಆಗಿರೋದ್ರಿಂದ ಸ್ವಲ್ಪ ಹೆಚ್ಚು ಸಮಯವನ್ನು ನಾವು ಕೊಡ್ತಾ ಇದ್ದೀವಿ. ತಾವು ನೀವೆಲ್ಲ ಯಲಹಂಕದಲ್ಲಿ ನಿಮ್ಗೆ ಇಷ್ಟ ಬಂದ ಕಡೆ ಕರ್ಕೊಂಡು ನಡೀರಿ ನಮ್ಮನ್ನು. ಮ್ಯಾಕ್ಸಿಮಮ್ 90% ಡೆವಲಪ್ಮೆಂಟ್ ನಾನು ಮಾಡಿದ್ದೀನಿ. ಈಗ ಈ ವೆಂಕಟಾಲ, ಆಮೇಲೆ ಚಿಕ್ಕ ಬೊಮ್ಮಸಂದ್ರ ಆ ಕಡೆಲ್ಲ ಹೋಗಿ ಬಂದ್ವಿ, ಆ ಕಡೆಲ್ಲ ಒಂದು ಸ್ವಲ್ಪ ಕುಡಿಯೋ ನೀರಿನ ಸಮಸ್ಯೆ ಇದೆ, ಅದು ಇದು ಅಂತ ತುಂಬ ಕಂಪ್ಲೇಂಟ್ ಬಂತು. ಅಂದರೆ ಈ ವೆಂಟಾಲ್ದಲ್ಲಿ ಏನಾಗಿದೆ ಅಂದರೆ ಕಾವೇರಿ ಇಲ್ಲ ಅಲ್ಲಿ. ಈಗ ಮೊನ್ನೆ ಕಾವೇರಿ ಮತ್ತು ಸ್ಯಾನಿಟ್ರಿಗೆ ಪೈಪ್ಲೈನ್ ಹಾಕಿದ್ದೀವಿ, ಅದರದ್ದು ಹಳೇ ಏರಿಯಾ ಆಗಿತ್ತು ಅದು.
ಸೊ ಈಗ ಅಲ್ಲಿ ಶುರುವಾಗೈತೆ. ಈಗ ಬೇಸಿಗೆ ಆಗಿರೋದ್ರಿಂದ ಸ್ವಲ್ಪ ನಮ್ಮ ಕಾವೇರಿ ಸಪ್ಲೈ ಕೂಡ ಸ್ವಲ್ಪ ಸಾಕಾಗ್ತಾ ಇಲ್ಲ. ಸೊ ಅದಕ್ಕೆ ಈಗಿರೋ ಬೋರ್ವೆಲ್ಗಳನ್ನು ಆನ್ ಮಾಡೋಕ್ಕೆ ಹೇಳಿದ್ದೀವಿ. ಕೆಲವು ಕಡೆ ನೀರಿನ ಸಮಸ್ಯೆ ಇಲ್ಲಿವರೆಗೆ ಏನು ಇರಲಿಲ್ಲ, ಮೊನ್ನೆ ಮಳೆ ಬಂದಾದಮೇಲೆ ಈಗ ಒಂದು ಈ ತಿಂಗಳಿಂದ ಸ್ವಲ್ಪ ನೀರಿನ ಸಮಸ್ಯೆ ಅಲ್ಲಿ ಇಲ್ಲಿ ಹೇಳ್ತಾ ಇದ್ದಾರೆ. ನಾನು ಅಧಿಕಾರಿಗಳಿಗೆ ಹೇಳಿದ್ದೀನಿ, ಮೊದಲು ನಮ್ಗೆ ನೀರು ಏನು ಬರ್ತಾ ಇತ್ತು 2 hours ಪ್ರೆಷರ್ ಕೊಡಬೇಕು ಅಂತ ಹೇಳಿದ್ದೀನಿ. ಸೊ ಅದನ್ನು ಸಮಸ್ಯೆ ಬಗೆಹರಿಸ್ತೀನಿ ನಾನು. ಪ್ರಮುಖವಾಗಿ ಬೆಲೆ ಏರಿಕೆ ವಿಚಾರ ಸಿಕ್ಕಾಪಟ್ಟೆ ಪ್ರಸ್ತಾಪ ಮಾಡ್ತಾ ಇದ್ದಾರೆ. ನಿಮ್ಮ ಅಭಿವೃದ್ಧಿ ಕಾರ್ಯಗಳಂದ್ರೆ ರಸ್ತೆಗಳಾಕಿದ್ದಾರೆ, ಚರಂಡಿಗಳು ಮಾಡಿಸಿದ್ದಾರೆ, ಒಳ್ಳೊಳ್ಳೆ ಪಾರ್ಕ್ ಡೆವಲಪ್ ಮಾಡಿದ್ದಾರೆ, ಎಲ್ಲ ಮಾಡಿದ್ದಾರೆ. ಆದರೆ ಈ ಗ್ಯಾಸ್ ಬೆಲೆ, ದಿನನಿತ್ಯದ ವಸ್ತುಗಳ ಬೆಲೆ ಜಾಸ್ತಿ ಆಗ್ಬಿಟ್ಟಿದೆ, ಈ BJP ಸರ್ಕಾರದ ಸಹವಾಸನೇ ಬೇಡ ಅಂತ ಇದ್ದಾರೆ. ಅಂದರೆ ಕಾಂಗ್ರೆಸ್ ಇರೋ ರಾಜ್ಯಗಳಲ್ಲಿ ಏನು ಬೆಲೆ ಭಾಳ ಕಡಿಮೆ ಆಗಿದೆಯಾ? ಇವತ್ತು ಇಡೀ ಪ್ರಪಂಚದಲ್ಲೇ ಆರ್ಥಿಕವಾಗಿ ಅಲ್ಲೋಲು ಕಲ್ಲೋಲು ಆಗಿರ್ತಕ್ಕಂಥ ನಾವು ನೋಡ್ತಾ ಇದ್ದೀವಿ. ಪಕ್ಕದ ಪಾಕಿಸ್ತಾನದಲ್ಲಿ ಗೋಧಿ ಹಿಟ್ಟಿಗೋಸ್ಕರ ಹೊಡೆದಾಡ್ತಾವ್ರೆ, ಶ್ರೀಲಂಕಾದಲ್ಲಿ ಡೀಸೆಲ್ ಪೆಟ್ರೋಲ್ ಸಿಗ್ತಾನೆ ಇಲ್ಲ. ಡೀಸೆಲ್ ಪೆಟ್ರೋಲ್ ಗ್ಯಾಸ್ ಇವತ್ತು ಏನು ನಮ್ಮಲ್ಲಿ ಉತ್ಪಾದನೆ ಆಗಲ್ಲ, ಹೊರದೇಶಗಳಿಂದ ತರಿಸ್ಕೊಳ್ತಾ ಇರ್ತಕ್ಕಂಥದ್ದು. ಇಂಥ ಸಂಕಷ್ಟ ಪರಿಸ್ಥಿತಿಯಲ್ಲಿ ಆಸ್ಟ್ರೇಲಿಯಾ, ನ್ಯೂಜಿಲ್ಯಾಂಡ್, ಇಂಗ್ಲೆಂಡ್ ಅಂತ, ಅಮೇರಿಕಾ ಅಂತ ರಾಷ್ಟ್ರಗಳೇ ತತ್ತರಿಸ್ತಾ ಇರಬೇಕಾದಾಗ 140 crore ಜನಸಂಖ್ಯೆ ಇರ್ತಕ್ಕಂಥ ಈ ದೇಶ ಏನೂ ತೊಂದರೆ ಇಲ್ಲದೆ ಡೆವಲಪ್ಮೆಂಟ್ ಕೆಲಸಗಳು ನಿಲ್ಲಿಸದೆ ಮಾಡ್ತಾ ಇರ್ತಕ್ಕಂಥದ್ದು, ಬೆಲೆ ಏರಿಕೆ ಅಂತಕ್ಕಂಥದ್ದು ಏರಿಳಿತ ಇದ್ದೇ ಇರ್ತದೆ. ಹಂಗಾರೆ ಈಗ ಇಲ್ಲಿ ಯಲಹಂಕದಲ್ಲಿ ಭೂಮಿ ಬೆಲೆ 300 rupees ಇದೆಯೋ 30,000 ಆಗೈತೆ, ಲ್ಯಾಂಡ್ ವ್ಯಾಲ್ಯೂ ಜಾಸ್ತಿ ಆಗೈತೆ, ಸಂಬಳಗಳು ಜಾಸ್ತಿ ಆಗೈತೆ, ಅದಕ್ಕೆ ತಕ್ಕಂಗೆ ಸ್ವಲ್ಪ ಬೆಲೆ ಏರುಪೇರು ಆಗೇ ಇರ್ತದೆ. ಅದರಲ್ಲಿ ಇವತ್ತು ಗ್ಯಾಸ್ 50 rupees ಜಾಸ್ತಿ ಆಗಿದೆ ಅಂತ ಹೇಳಿದಾಗ ಏನು ಮೋದಿಯವರೇನು ಮನೆಗೆ ತೊಗೊಂಡು ಹೋಗ್ತಾರಾ? ಅಂತಾರಾಷ್ಟ್ರೀಯ ಮಾರುಕಟ್ಟೆಗೆ ಅನುಗುಣವಾಗಿ ಅದಾಗಿರ್ತಕ್ಕಂಥದ್ದು. ಜೊತೆಯಲ್ಲಿ ಕಾಂಗ್ರೆಸ್ ಕಾಲದಲ್ಲಿ ಗ್ಯಾಸ್ ಸಿಲಿಂಡ್ರಲ್ಲೇ ಸಿಗ್ತಾ ಇರಲಿಲ್ವಲ್ಲ, ಇವತ್ತು ಮನೆ ಮನೆಗೂ ಗ್ಯಾಸ್ ಸಿಲಿಂಡರ್ ಐತೆ, ಉಜ್ವಲ ಯೋಜನೆ ಅಡಿಯಲ್ಲಿ ಕೂಡ ಕೊಟ್ಟೈತೆ, ಕನ್ಸ್ಯೂಮರ್ಸು ಕೂಡ ಜಾಸ್ತಿ ಆಗಿರ್ತಕ್ಕಂಥ ಸಂದರ್ಭದಲ್ಲಿ ಇದು ಬೆಲೆ ಏರಿಕೆ ಅಂತಕ್ಕಂಥದ್ದು ತಾತ್ಕಾಲಿಕವಾಗಿ ಆಗಿರ್ತಕ್ಕಂಥದ್ದು. ಏನು ಕಾಂಗ್ರೆಸ್ ಅವರಿದ್ದಾಗ ಏನು ಸ್ವಲ್ಪ ಪೂರ್ತಿ ಏನು ಕಡಿಮೆ ಆಯ್ತಾ? ಇವತ್ತು 2 years 85 crore ಕುಟುಂಬಗಳಿಗೆ ಉಚಿತವಾಗಿ ಪಡಿತರ ಚೀಟಿಯಲ್ಲಿ ಉಚಿತವಾಗಿ ಕೊಡ್ತಾ ಇರೋದು, ಇನ್ನೂ 1 year ಎಕ್ಸ್ಟೆಂಡ್ ಮಾಡೋರು, 3 years ಉಚಿತವಾಗಿ ಕೊಡ್ತಾ ಇರ್ತಕ್ಕಂಥದ್ದು 8,000 crore ಆಯ್ತು. ಅದೆಲ್ಲ ಕೂಡ ಕೋವಿಡಲ್ಲಿ ಯಾವ ವ್ಯಾಕ್ಸಿನೇಷನ್ಗೂ ದುಡ್ಡು ತಗೊಂಡಿರಲಿಲ್ಲ, ಆಸ್ಪತ್ರೆಯಲ್ಲಿ ಪ್ರೀ ಟ್ರೀಟ್ಮೆಂಟು 1,000 crore ಇಲ್ಲಿ ಖರ್ಚು ಮಾಡಿರ್ತಕ್ಕಂಥದ್ದು, ಇದೆಲ್ಲ ಏನು ನಿಭಾಯಿಸಿಲ್ವಾ? ಸೊ ಇವೆಲ್ಲ ಕೂಡ ಅವನು ಯೋಚನೆ ಮಾಡಬೇಕು ಜನ. ಮತ್ತು ಯಾವ್ದಾನ ಡೆವಲಪ್ಮೆಂಟ್ ವರ್ಕ್ ನಿಲ್ಸವ್ರ, ರೋಡ್ ಕೆಲಸ ನಿಲ್ಸವ್ರ, ರೈಲ್ ಬಿಡೋದು ಅಂದರೆ ರೈಲ್ ಟ್ರೈನ್ ಹೊಸ ಹೊಸ ಟ್ರೈನ್ ರೂಟ್ಗಳು ಯಾವ್ದಾನ ನಿಲ್ಸವ್ರ, ಏರ್ಪೋರ್ಟ್ಗಳು ನಿಲ್ಸವ್ರ, ಯಾವ ಇನ್ಫ್ರಾಸ್ಟ್ರಕ್ಚರ್ ನಿಲ್ಸಿದ್ವಿ ಹೇಳಿ ನಾವು? ಸೊ ಅದಕ್ಕೋಸ್ಕರ ಇದೆಲ್ಲ ಕೂಡ ತಾತ್ಕಾಲಿಕವಾಗಿರ್ತಕ್ಕಂಥದ್ದು. ಕಾಂಗ್ರೆಸ್ ಅವ್ರಿಗೆ ಅದು ಬಿಟ್ಟರೆ ಬೇರೆ ಏನು ದಾರಿ ಇಲ್ಲ, ಅದನ್ನ ಹೇಳ್ಕೊಂಡು ಓಡಾಡ್ತಾವ್ರೆ. ಈಗ ವಿಧಾನ ನಿಮ್ಮ ಕ್ಷೇತ್ರದಲ್ಲಿ JDS ನಿಮಗೆ ಪ್ರತಿಸ್ಪರ್ಧಿ, ಕಳೆದ 3 ಚುನಾವಣೆಯಲ್ಲೂ ಕೂಡ 2nd place ಸರ್. ಈ ಬಾರಿ ಕೇಶವ ರಾಜಣ್ಣ ಅಂತ ಕಾಂಗ್ರೆಸ್ಸಿಂದ, ಮುನೇಗೌಡರು ಅಂತ JDSಯಿಂದ ಕಣಕ್ಕಿಳಿತಾ ಇದ್ದಾರೆ, ನಿಮ್ಮ ಪ್ರತಿಸ್ಪರ್ಧಿಗಳಿಗೆ ಏನು ಹೇಳ್ತೀರಿ? ಈಗ ಯಾರಾದರೂ ಅವ್ರು ಪ್ರತಿಸ್ಪರ್ಧಿ ಇರಲೇಬೇಕಾಗ್ತದೆ. ಆದರೆ ಬಂದಾಗ ಅವ್ರು ಏನು ಅಭಿವೃದ್ಧಿ ಮಾಡ್ತೀವಿ ಅನ್ನೋದು ಹೇಳ್ಕೊಂಡು ಹೋಗೋದು ಬಿಟ್ಟು ನನ್ನ ವೈಯಕ್ತಿಕವಾಗಿ ಟಾರ್ಗೆಟ್ ಮಾಡೋಂಥ ಕೆಲಸ ಮಾಡ್ತಾವ್ರೆ, ಯಾಕಂದರೆ ಅವ್ರು ಬೇರೆ ಏನು ಹೇಳೋಕ್ಕೆ ದಾರಿ ಇಲ್ಲ. ಸೊ ವೈಯಕ್ತಿಕವಾಗಿ ಟಾರ್ಗೆಟ್ ಮಾಡಿದ್ರೆ ನಿಮ್ಗೇನು ಓಟೇನು ಬರೋದಿಲ್ಲ. ನಿಮ್ಮ ಸರ್ಕಾರ ಇದ್ದಾಗ ಏನು ಮಾಡಿದ್ದೀವಿ, ನಮ್ಮ ವೈಫಲ್ಯತೆ ಏನು, ನೀವು ಬಂದರೆ ಏನೇನು ಇಲ್ಲಿ ಮೆಟ್ರೋ ಕೊಡ್ತೀರೋ, ಏರ್ಪೋರ್ಟ್ ಮಾಡ್ತೀರೋ, ಏನು ಮಾಡ್ತೀರಿ ಅಂತ ಹೇಳ್ಕೊಂಡು ಓಡಾಡ್ರಿ. ಅದರಿಂದ ನಿಮ್ಗೇನಾದರೂ ಒಂದಷ್ಟು ಓಟ್ ಬರುವುದೇ ಹೊರತು ಇವತ್ತು ನನಗೆ ಎಷ್ಟು ವಿರೋಧ ಮಾಡಿದ್ರೆ ನಿಮ್ಗೆ ಅಷ್ಟು ವಿರೋಧ ಆಗ್ತದೆ, ಮತ್ತು ಅದಕ್ಕೇನು ನಾನೇನು ಲೆಕ್ಕಕ್ಕೂ ಇಡೋಕೆ ಹೋಗೋದಿಲ್ಲ. ಸೊ ಅದಕ್ಕೋಸ್ಕರ ಅವ್ರಲ್ಲಿ ಕೇಳುವಂಥದ್ದು, ಚುನಾವಣೆ ಏನು ಬೇಕೋ ಅದು ಮಾಡ್ಕೊಂಡವ್ರಿ. ನಮ್ಮಲ್ಲಿ ಇವೆಲ್ಲ ನಡೆಯೋದಿಲ್ಲ. ಸ್ಥಳೀಯನಾದಂಥ 45 years ಈ ಕ್ಷೇತ್ರದಲ್ಲಿ ಓಡಾಡ್ಕೊಂಡಿರೋ ನಾನು, ನನಗೆ ಜನ ಇನ್ನೂ ಕೂಡ ಮನಸ್ಫೂರ್ತಿಯಾಗಿ ಎಲ್ಲ ಜನ ಒಪ್ಪಲಿಲ್ಲ ಅಂದಾಗ, ಇವ್ರು ನೆನ್ನೆ ಇಲ್ಲ ಮೊನ್ನೆ ಬಂದು 15 days ಕ್ಷೇತ್ರ ಓಡಾಡಿದ್ದೀವಿ ಓಟ್ ಹಾಕ್ತೀವಿ ಅಂತಂದರೆ ನನಗೆ ಇವ್ರು ಎದುರಾಳಿಗಳೇ ಅಲ್ಲ ಸರ್. ಸರ್, ಈಗ ಚುನಾವಣೆ ಟೈಮು, ನೀವು ಎಲ್ಲ ಕಡೆ ಓಡಾಡಬೇಕು, ಪ್ರಚಾರ, ಮನೆ ಮನೆ ಪ್ರಚಾರ, ಸಮಾವೇಶ ಅದು ಇದೆಲ್ಲ ಇರುತ್ತೆ, ಸೆಕ್ಯೂರಿಟಿ ಏನಾದರೂ ಕೇಳಿದ್ದೀರಾ? ಈಗ ಚುನಾವಣೆ ಅನ್ನೋ ದೃಷ್ಟಿಯಿಂದ ನಮ್ಮ ಹುಡುಗರು ನಮ್ಮ ಜೊತೆಯಲ್ಲಿ ಕ್ಯಾನ್ವಾಸ್ಗಿದ್ದೇ ಇರ್ತಾರೆ, ಬಿಟ್ಟರೆ ನನಗೆ ನಮ್ಮ ಕ್ಷೇತ್ರದಲ್ಲಿ ಆ ಥರ ಪ್ರಾಣ ಭಯ ಆ ಥರ ಏನಿಲ್ಲ. ಯಾರೋ ಮಾತಾಡಿದ್ದ, ಬಟ್ ಅಷ್ಟರೊಳಗಡೆ ಸಿಗಾಕೊಂಡರೆ ನಾನು ಯಾವುದೇ ಎಕ್ಸ್ಟ್ರಾ ಸೆಕ್ಯೂರಿಟಿ ಏನು ಕೇಳಿಲ್ಲ ನಾನು. ಈಗ 4th time ಸರ್ ಸ್ಪರ್ಧೆ ಮಾಡ್ತಾ ಇದ್ದೀರಿ, ಯಲಹಂಕ ಜನ ಯಾಕೆ ವಿಶ್ವನಾಥ್ ಅವ್ರಿಗೆ ಮತ ಕೊಡಬೇಕು ಅಂತ ನಿಮ್ಮ ಮತದಾರರಿಗೆ ಏನು ಹೇಳ್ತೀರಾ? ಈಗ ನಾನು, ನೀವು ಯಾವುದೇ ಮತದಾರರು ಹೋದರೂ ಕೂಡ 90% ವಿರೋಧ ಪಕ್ಷದವರು ಹೇಳ್ತಕ್ಕಂಥದ್ದು ಕೆಲಸದ ಬಗ್ಗೆ ಯಾರೂ ಮಾತಾಡಲ್ಲ. MLA ಅವರು ಕೆಲಸ ಮಾಡೋರೆ, ಅಭಿವೃದ್ಧಿಯನ್ನು ಮಾಡಿದ್ದಾರೆ, ಈ ಥರದ ಶಾಸಕರು ಬೇಕು ಅಂತಕ್ಕಂಥದ್ದು ಭಾಳಷ್ಟು ಅಭಿಪ್ರಾಯವನ್ನು ನೋಡ್ತಾ ಇರ್ತಕ್ಕಂಥದ್ದು. ಇವತ್ತು ಸುಂದರವಾದಂಥ ಯಲಹಂಕನ ಕಟ್ಟಿದ್ದೀನಿ. ಈ ಯಲಹಂಕನ ಇನ್ಯಾರಿಗೋ ಕೈ ಕೊಟ್ಟು ಇದು ನಾಶ ಆಗೋದು ಬೇಡ, ಮತ್ತು ಯಲಹಂಕ ಆಗೋದು ಬೇಡ, ಇನ್ನೂ ಚೆನ್ನಾಗಿರ್ತಕ್ಕಂಥ ಯಲಹಂಕನ ಮಾಡೋದಕ್ಕೆ ನನಗೆ ಬೇರೆ ಬೇರೆ ಯೋಜನೆಗಳನ್ನು ಕೂಡ ನಾನು ಮಾಡ್ಕೊಂಡಿದ್ದೀನಿ. ಸೊ ಅದಕ್ಕೆ ನನಗೆ ಮತ್ತೊಂದು ಸಾರಿ ಅವಕಾಶ ಕೊಟ್ಟರೆ ಇನ್ನೂ ಸುಂದರವಾದಂಥ ಇನ್ನೇನೇನು ಬಾಕಿ ಇದೆಯೋ ಅವೆಲ್ಲವನ್ನು ಕೂಡ ನಾನು ಖಂಡಿತವಾಗೂ ಮಾಡಿಕೊಡ್ತೀನಿ. ಜನ ಕೂಡ ನನ್ನ ಮೇಲೆ ನಂಬಿಕೆ ಇಟ್ಟಿದ್ದಾರೆ. ಸರ್, ಈಗ
ಕಾಂಗ್ರೆಸ್ ಅವರು ಅಧಿಕಾರಕ್ಕೆ ಬಂದೇ ಬಿಟ್ವಿ, ನೆಕ್ಸ್ಟ್ ಸಿಎಂ ನಾನೇ ಅಂತ ಸಿದ್ದರಾಮಯ್ಯ, ಡಿ ಕೆ ಶಿವಕುಮಾರ್, ಪರಮೇಶ್ವರ್ ಇವರೆಲ್ಲ ಮಾತಾಡ್ಕೊಳ್ತಾ ಇದ್ದಾರೆ ಅವ್ರ ಬೆಂಬಲಿಗರಿಗೆಲ್ಲ, ನಮ್ದೇ ಸರ್ಕಾರ ನೆಕ್ಸ್ಟ್ ಅಂತ. ವಾಸ್ತವ ಅವ್ರ ಮೇಲ್ನೋಟಕ್ಕೆ ನೋಡಿದಂಗೆ ಕಾಂಗ್ರೆಸ್ಗೆ ಪರಿಸ್ಥಿತಿ ಚೆನ್ನಾಗಿಲ್ಲ. ಅವ್ರ ಕಾಲನ್ನು ಅವರೇ ಹೇಳ್ತಾರೆ, ಅವರ ಸಿಎಂ ಕ್ಯಾಂಡಿಡೇಟ್ಗಳನ್ನ ಅವರೇ ಸೋಲಿಸೋದಕ್ಕೆ ಭಾಳ ದೊಡ್ಡ ಹುನ್ನಾರ ನಡೀತಾ ಐತೆ. 100ಕ್ಕೆ 100 ಭಾಗ ಬಿಜೆಪಿ ಸರ್ಕಾರ ಮತ್ತೆ ಅಧಿಕಾರಕ್ಕೆ ಬರ್ತದೆ. ಯಾಕಂದರೆ ಕೇಂದ್ರ ಸರ್ಕಾರ ನಮ್ಮದಿರೋದ್ರಿಂದ ಕೇಂದ್ರ ಸರ್ಕಾರದ ಸಹಕಾರ ಕೂಡ ರಾಜ್ಯ ಸರ್ಕಾರಕ್ಕೆ ಬೇಕಾಗ್ತದೆ. ಹೆಚ್ಚಿನ ಸರ್ಕಾರ ಸಹಕಾರವನ್ನು ಇವತ್ತು ನರೇಂದ್ರ ಮೋದಿಜಿಯವ್ರು ನಮ್ಗೆ ಕೊಡ್ತಾರಿಂದ ಜನ ಯೋಚನೆ ಮಾಡ್ತಾರೆ, ಕೇಂದ್ರ ಸರ್ಕಾರ ಇರೋ ಕಡೆ ನಾವು ಹೋಗಬೇಕು ಅಂತೇಳಿ. ಖಂಡಿತ ಕೂಡ ನಾವು 125ಕ್ಕೂ ಹೆಚ್ಚಿನ ಸೀಟುಗಳನ್ನು ಗೆದ್ದು ಮತ್ತೆ ಸರ್ಕಾರ ಭಾರತೀಯ ಜನತಾ ಪಾರ್ಟಿ ಇದಾಗ್ತದೆ. ಸೊ ಇದು ಎಸ್ ಆರ್ ವಿಶ್ವನಾಥ್ ಅವರ ಮಾತಾಗಿತ್ತು. ಎಲೆಕ್ಷನ್ ಹೇಗೆ ನಡೀತಾ ಇದೆ ಮೇಡಮ್? ಎಲೆಕ್ಷನ್ ತಯಾರಿ ಭಾರಿ ಜೋರಾಗಿ ನಡೀತಾ ಇದೆ. ಈ ಸಲನೂ ನಮ್ಮ ಸರ್ ವಿಶ್ವನಾಥ್ ಸರ್ ಅವರು ಬರಬೇಕು ಅಂತ, ಅವರನ್ನ ಭಾರಿ ಬಹುಮತದಿಂದ 100,000 ಮೇಲೆ ಲೀಡ್ ಮೇಲೆ ನಾವು ಗೆಲ್ಲಿಸ್ಬೇಕು ಅಂತ ಬಹಳ ಆಸೆಯಿಂದ ಇದ್ದೀವಿ. ನಾ ಯಲಹಂಕಗೆ ಅವರು ಅಷ್ಟು ಕೆಲಸ ಮಾಡಿದ್ದಾರೆ, ಜನ ಅವ್ರನ್ನ ಎಲ್ಲ ಥರದಲ್ಲೂ ಗುರುತಿಸಿದ್ದಾರೆ. ತುಂಬ ಕೆಲಸಗಳು, ಏನು ಒಂದು ಎರಡು ಅಂತಲ್ಲ, ರಸ್ತೆಗಳಾಗಿರ್ಬೋದು, ವೈಟ್ ಟ್ಯಾಪಿಂಗ್ ಆಗಿರ್ಬೋದು, ಫ್ಲೈಓವರ್ಗಳಾಗಿರ್ಬೋದು, ಸ್ವಿಮ್ಮಿಂಗ್ ಪೂಲ್ ಆಗಿರ್ಬೋದು, ಶಾಲೆಗಳಾಗಿರ್ಬೋದು, ಮಕ್ಕಳಿಗೆ ಗೌರ್ಮೆಂಟ್ ಶಾಲೆ ಮಕ್ಕಳುಗಳಿಗೆ ಟ್ಯಾಬ್ ಕೊಡೋದರಿಂದ ಹಿಡಿದು ಎಲ್ಲ ಮಕ್ಕಳಿಗೆ ಎಲ್ಲ ಅಂಗನವಾಡಿ ಕೇಂದ್ರಗಳನ್ನು ಮೇಲ್ದರ್ಜೆಗೇರಿಸಿರುವಂಥದ್ದು, ತುಂಬ ಚೆನ್ನಾಗಿ ಕೆಲಸಗಳನ್ನು ಮಾಡಿದ್ದಾರೆ. ಎಲ್ಲ ಥರದಲ್ಲೂ ಎಲ್ಲ ಮಹಿಳೆಯರಿಗಾಗಿರ್ಬೋದು ಎಲ್ಲರಿಗೂ ಚೆನ್ನಾಗಿ ಕೆಲಸ ಮಾಡಿದ್ದಾರೆ. ಮೇಡಮ್, ನೀವು ಹೇಳಿ ಈಗ ಕಾಂಗ್ರೆಸ್ ಅವರು ಅಧಿಕಾರಕ್ಕೆ ಬಂದರೆ ಪ್ರತಿ ಮನೆ ಯಜಮಾನಿಗೆ 2,000 ರೂಪಾಯಿ ಕೊಡ್ತಾರೆ, 200 ಯೂನಿಟ್ ಫ್ರೀ, 10 ಕೆಜಿ ಅಕ್ಕಿ ಫ್ರೀ, ಎಲ್ಲ ಫ್ರೀ ಫ್ರೀ ಕೊಡ್ತಾರೆ. ಸರ್, ಅವ್ರ ಗೌರ್ಮೆಂಟ್ ಅಲ್ಲಿ ದುಡ್ಡಿದೆಯಾ ಫಸ್ಟ್ ಆಫ್ ಆಲ್ ನೋಡ್ಕೊಳ್ಳಿ, ಯಾಕಂದ್ರೆ ಇವಾಗ ಅವ್ರೇನ್ ಭರವಸೆ ಕೊಡೋದಂತೂ ಕೊಡಬಹುದು ಆಯ್ತರಾ. ಇವಾಗ ಕೊಟ್ಟು ಎಲ್ಲ ಮಾಡಿನೇ ಜನಗಳು ಏನ್ ಮಾಡ್ತಾ ಇದ್ದಾರೆ, ಈಗ ಅವ್ರೇನೋ ಒಂದು ಟೋಕನ್ ಕೊಟ್ರು ಮತ್ತೊಂದು ಕೊಟ್ರು ಅನ್ನೋದನ್ ಮೇಲೆ ಹೋಗ್ಬಿಟ್ಟು ಏನ್ ಮಾಡ್ತಾ ಇದ್ದಾರೆ, ಆಸೆಗೋಸ್ಕರ ಹೋಗ್ತಾರೆ. ದೂರದ ಬೆಟ್ಟ ನುಣಿಗೆ ಅನ್ಬಿಟ್ಟು ದೂರ ತೋರಿಸ್ಬಿಟ್ಟು ಅವರು ನಮ್ಮ ಹೆಣ್ಮಕ್ಳನ್ನಾಗ್ಲಿ ಬೇರೆಯವ್ರನ್ನಾಗ್ಲಿ ಯಾರನ್ನೂ ಯಾಮರ್ಸಕ್ ಆಗೋದಿಲ್ಲ, ಯಾರನ್ನ ಯಾಮರ್ಸಕ್ ಆಗೋದಿಲ್ಲ. ಹಂಗಾಗಿ ಯಾರೇ ಏನೇ ಇದು ಮಾಡಿ ಏನೇ ಅಮಿಷ ಅಡ್ಡಿದ್ರೂ ನಮ್ಮ ಯಲಹಂಕದಲ್ಲಿ ನಮ್ಮ ಎಸ್ ಆರ್ ವಿಶ್ವನಾಥ್ ಸರ್ನ ಬಿಟ್ಟರೆ ಮತ್ತೊಬ್ರು ಬರೋದಕ್ಕೆ ಚಾನ್ಸೇ ಇಲ್ಲ ಸರ್. ಮೇಡಮ್, ನೀವು ಹೇಳಿ ಈಗ ದಿನನಿತ್ಯದ ವಸ್ತುಗಳ ಬೆಲೆ ಎಲ್ಲ ರೇಟ್ ಜಾಸ್ತಿ ಆಗ್ಬಿಟ್ಟಿದೆ. ಗ್ಯಾಸ್ ಬೆಲೆ 1,150 ಬೆಲೆ, ಅಡುಗೆ ಎಣ್ಣೆ, ಬೇಳೆ ಎಲ್ಲ ರೇಟ್ ಜಾಸ್ತಿ ಆಗ್ಬಿಟ್ಟಿದೆ, ಆದರೂ ಕೂಡ ನೀವು ಬಿಜೆಪಿಗೆ ವೋಟ್ ಹಾಕ್ತೀರಿ. ಸರ್, ನಮ್ಗೆ ಸಿಗ್ತಿದೆಯಲ್ಲ, ಬೇರೆ ದೇಶಗಳಲ್ಲಿ ಅದು ಸಿಗೋದೇ ಇಲ್ಲ, ನಮ್ಗೆ ಅಟ್ ಲೀಸ್ಟ್ ಅದು ಸಿಗ್ತಿದೆ, ಜಾಸ್ತಿ ಆದ್ರೂ ಸಿಗ್ತಿದೆ ಅಲ್ವಾ, ಅದರಿಂದ ನಮಗೆ ಬಿಜೆಪಿನೇ ಬರಬೇಕು ಅಂತ. 100 ರೂಪಾಯಿ ಜಾಸ್ತಿ ಆದ್ರೂ ಬಿಜೆಪಿಗೆ ವೋಟ್ ಹಾಕೋದು. 100 ರೂಪಾಯಿ ಪ್ರತಿಯೊಂದು ನಮ್ಗೆ ಸಿಗ್ತಾ ಇದೆ ಸರ್, ಅನುಕೂಲವಾಗೋ ತರ ಕೈಗೆ ಸಿಗ್ತಾ ಇದೆ, ನಮ್ಗೆ ಎಲ್ಲೇ ಇರ್ಲಿ ಹತ್ತಿರದಲ್ಲಿ ನಮ್ಗೆ ತಗೊಳ್ಳೋಂತ ಇದಿದೆ, ನಮ್ಗೆ ಬೇರೆ ಇದು ಬಂದ್ರೆ ನಮಗ್ ಸಿಗೋದಿಲ್ಲ. ನಿಮ್ಮತ್ರ ದುಡ್ಡಿದೆ ಮೇಡಮ್, ನೀವು ತಗಂತೀರಿ, ನನ್ನ ಹತ್ರ ದುಡ್ಡಿಲ್ಲ. ದುಡ್ಡಿರೋರ್ಗೂ ಸಿಗತ್ತೆ ಸರ್, ದುಡ್ಡಿಲ್ದೇ ಇರೋರ್ಗೂ ಸಿಗತ್ತೆ, ಬೇರೆ ಕಡೆ ದುಡ್ಡು ಇರತ್ತಲ್ವಾ, ದುಡ್ಡಿದ್ರು ಅವ್ರಿಗೆ ಸಿಗ್ತಿಲ್ಲ ಬೇರೆ ದೇಶಗಳಲ್ಲೆಲ್ಲ. ನಮ್ ಸರ್ ವಿಶ್ವನಾಥ್ ಸರ್ ಮೋದಿ ಅವ್ರು ಇಬ್ಬರು ನೋಡಿ, ಪಕ್ಷದ ಸಿದ್ಧಾಂತಗಳನ್ನ ನೋಡಿ ನಾವು ಇದ್ ಮಾಡ್ತೀವಿ. ವಿಶ್ವನಾಥ್ ಸರ್ ಎಷ್ಟು ಕೆಲಸ ಮಾಡಿದ್ದಾರೆ ಈ ಕ್ಷೇತ್ರದಲ್ಲಿ, ಅದ್ರ ಬಗ್ಗೆ ನಾವು ಯೋಚನೆ ಮಾಡಿನೇ ನಾವು ವೋಟ್ ಮಾಡ್ತೇವೆ. ಯಲಹಂಕ ವಿಧಾನಸಭಾ ಕ್ಷೇತ್ರದಲ್ಲಿ ಜಾತಿ ಲೆಕ್ಕಾಚಾರನೂ ಕೂಡ ಪ್ರಮುಖವಾದಂತ ವಿಚಾರ. ಇಲ್ಲಿ ಒಕ್ಕಲಿಗರು ನಿರ್ಣಾಯಕ ಪಾತ್ರವನ್ನ ವಹಿಸ್ತಾರೆ. ಸುಮಾರು 115,000 ಮತದಾರರು ಒಕ್ಕಲಿಗರಿದ್ದಾರೆ. ಹಾಗೆ ಲಿಂಗಾಯತ ಸಮುದಾಯ 25,000, ಕುರುಬರು 40,000, ಎಸ್ ಸಿ ಎಸ್ ಟಿ 75,000 ಜನಸಂಖ್ಯೆ ಇದೆ, ಮತ್ತೆ ಇತರೆ ಹಿಂದುಳಿದ ವರ್ಗದವರು ಕೂಡ ಸುಮಾರು 35,000, ಮತ್ತೆ ಅಲ್ಪಸಂಖ್ಯಾತರು ಕೂಡ ಇಲ್ಲಿ ಪ್ರಮುಖ ಪಾತ್ರವನ್ನ ನಿರ್ವಹಿಸ್ತಾ ಇರತಕ್ಕಂಥದ್ದು. ರೆಡ್ಡಿ ಸಮುದಾಯದಿಂದ ವಿಶ್ವನಾಥ್ ಅವರು ಬಿಜೆಪಿ ಅಭ್ಯರ್ಥಿಯಾಗಿ ಕಣಕ್ಕಿಳಿತಾ ಇದ್ದಾರೆ. ಜೆಡಿಎಸ್ನಿಂದ ಮುನೇಗೌಡರು ಒಕ್ಕಲಿಗ ಸಮುದಾಯದವರು, ಕಾಂಗ್ರೆಸ್ನಿಂದ ಕೇಶವ ರಾಜಣ್ಣ ಅವರು ಕೂಡ ಒಕ್ಕಲಿಗ ಸಮುದಾಯದವರು. ಇಲ್ಲಿ ಜನಸಾಮಾನ್ಯರು ಎಷ್ಟು ನಿರ್ಣಾಯಕ ಪಾತ್ರವನ್ನು ವಹಿಸ್ತಾರೋ, ಸಮುದಾಯವಾರು ಮತದಾರರು ಕೂಡ ಅಷ್ಟೇ ಪ್ರಮುಖವಾದಂಥ ಪಾತ್ರ ನಿರ್ವಹಿಸ್ತಾರೆ. ಹಾಗಾಗಿಯೇ ಇಲ್ಲಿ ಯಲಹಂಕದಲ್ಲಿ ಪ್ರತಿ ಬಾರಿಯೂ ಕೂಡ ತ್ರಿಕೋನ ಸ್ಪರ್ಧೆ ಏರ್ಪಡುತ್ತೆ. ಈ ಬಾರಿ ಹ್ಯಾಟ್ರಿಕ್ ಗೆಲುವು ವಿಶ್ವನಾಥ್ ಅವರು ಸಾಧಿಸ್ತಾರ ಅಥವಾ ಇಲ್ಲಿನ ಜನ ಬದಲಾವಣೆ ಬಯಸ್ತಾರ ಅನ್ನೋದು ಎಲೆಕ್ಷನ್ ಹತ್ರ ಗೊತ್ತಾಗುತ್ತೆ. ಕ್ಯಾಮ್ರಾ ಪರ್ಸನ್ ಗಿರೀಶ್ ಜೊತೆ ಆನಂದ್ ಅಂದ್ಗುಡಿ, ಪವರ್ ಟಿವಿ.